ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2022-23 ಸಾಲಿನಲ್ಲಿ ಡಿಗ್ರಿ ಫಸ್ಟ್ ಇಯರ್ಗೆ 2022-23 ಸಾಲಿನಲ್ಲಿ NEP ಪ್ರಕಾರ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳೇನಿದಾರಲ್ಲ, ಈ ಒಂದು ವಿದ್ಯಾರ್ಥಿಗಳು ಫಸ್ಟ್ ಇಯರ್ ತರಗತಿಗಳನ್ನು ಯಾವಾಗಿಂದ ಪ್ರಾರಂಭ ಮಾಡ್ತಾರೆ ನಮ್ಮದು ಅಂತ ಕೇಳ್ತಾನೆ ಇದ್ದಾರೆ. ಯಾಕಂದರೆ ಈ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿ ಇದ್ದಾರೆ ಕೆಲವು ವಿದ್ಯಾರ್ಥಿಗಳು, ಈ ಕಾರಣಕ್ಕೆ ಅಡ್ಮಿಷನ್ ಆಗಿನೂ ಕೂಡ ಏನೋ ಅಪ್ಡೇಟ್ಗಳನ್ನ ಕಾಲೇಜ್ ಕಡೆಯಿಂದ ಏನು ಮಾಹಿತಿಗಳನ್ನು ಕೊಡ್ತಿಲ್ಲ ನಮಗೆ. ಸೊ ಯಾವಾಗ ಓಪನ್ ಆಗುತ್ತೆ ಏನು ಎತ್ತ ಅಂತ ಸಾಕಷ್ಟು ಡೌಟ್ಗಳನ್ನು ಇಟ್ಕೊಂಡಿದ್ದೀರಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ದಾರೆ. ಹಾಗೆ ಈ ತಿಂಗಳು ಪೂರ್ತಿ ಸೆಪ್ಟೆಂಬರಲ್ಲಿ ಓಪನ್ ಆಗೋದೇ ಇಲ್ವ ತರಗತಿಗಳು ಅನ್ನೋದ್ರ ಕುರಿತು ಕೂಡ ಮಾಹಿತಿಗಳನ್ನು ಕೇಳ್ತಿದ್ದೀರಾ. ಸೊ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೇನೆ ನಿಮಗೆ. ವಿಡಿಯೋದನ್ನು ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು, ಹೆಚ್ಚಿಗೆ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳಿಗಾಗಿ ನಿಮಗೆ ಇರುವಂಥ ಡೌಟ್ಗಳ ಕುರಿತು ವಿಡಿಯೋ ಮಾಡಿ ಮಾಹಿತಿನ ಕೊಡ್ತಾ ಇರ್ತೇನೆ, ಕ್ಲಾರಿಫಿಕೇಷನ್ನ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್, ಇನ್ಸ್ಟಾ ಮತ್ತು ಫೇಸ್ಬುಕ್ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ಗಳು ಟೈಮ್ ಟೇಬಲ್ಗಳು ಅಪ್ಲೋಡ್ ಆಗ್ತಿರುತ್ತೆ, ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ತಾ, ಎಲ್ಲ ನಿಮ್ಮ ಸ್ನೇಹಿತರುಗಳಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಹೆಚ್ಚಿಗೆ ಅಪ್ಡೇಟ್ಸನ್ನು ಕೊಡೋದಕ್ಕೆ ನಮಗೆ ಮೋಟಿವೇಟ್ ಆಗುತ್ತೆ, ಆ ಕಾರಣಕ್ಕೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಲೈಕ್ ಮಾಡಿನೇ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ, ಬನ್ನಿ. ವಿದ್ಯಾರ್ಥಿಗಳು 2022-23 ಸಾಲಿನಲ್ಲಿ ಡಿಗ್ರಿಯ ಒಂದು ಫಸ್ಟ್ ಇಯರ್ನ ಒಂದು ತರಗತಿಗಳಿಗೆ ಅಡ್ಮಿಷನ್ ಆಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾನೆ ಇದ್ದೀರಾ, ಕೇಳ್ತಾನೆ ಇದ್ದೀರಾ. ಸೊ ಸೆಪ್ಟೆಂಬರ್ನ ಒಂದು ತಿಂಗಳಲ್ಲಿ ಏನು ತರಗತಿಗಳು ಓಪನ್ ಆಗಲ್ವಾ, ಯಾವಾಗಿಂದ ತರಗತಿಗಳು ಓಪನ್ ಆಗುತ್ತೆ, ಸೊ ಒಂದು ಡೇಟ್ ಅಂತ ಹೇಳಿದಿರಿ, ಸೊ ಅದಕ್ಕೆ ಓಪನ್ ಆಗಿಲ್ಲ, ಏನು ಕಾರಣ, ಸೊ ಇತ್ಯಾದಿ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರುವಂಥದ್ದು. ಸೊ ಡಿಗ್ರಿಯ ಒಂದು ತರಗತಿಗಳು ಓಪನ್ ಆಗದೆ ಒಂದು ಇವಾಗ ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ಇದು ಏನು ಎತ್ತ, ಇದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾರೆ. ಸೊ ಮೊದಲನೇದಾಗಿ ತರಗತಿಗಳು ಯಾಕೆ ಓಪನ್ ಆಗಿಲ್ಲ ಅಂದರೆ ನಮ್ಮ ಚಾನಲಿಂದ ಮಾಹಿತಿನ ಕೊಟ್ಟಿದ್ವಿ, ಕರ್ನಾಟಕ ಗೌರ್ಮೆಂಟ್ ಅವರು ತಿಳಿಸ್ಕೊಟ್ಟಿದ್ರು ಅಂತ. ಸೊ ಕರ್ನಾಟಕ ಗೌರ್ಮೆಂಟ್ ಅವರು ಕರ್ನಾಟಕ ಸರ್ಕಾರದ ನಡವಳಿಗಳು ಅಂತ ರಿಲೀಸ್ ಮಾಡಿ ಅಲ್ಲಿ ತಿಳಿಸ್ಕೊಟ್ಟಿದ್ರು. ಸೆಪ್ಟೆಂಬರ್ 1 ಕರ್ನಾಟಕ ರಾಜ್ಯದ ಒಂದು ಡಿಗ್ರಿ ತರಗತಿಗಳು ಎಲ್ಲ ಒಂದು ಯೂನಿವರ್ಸಿಟಿಗಳಿಗೆ ಒಳಪಡ್ತಕ್ಕಂತೆ ಎಲ್ಲ ಒಂದು ಕಾಲೇಜುಗಳೇನಿದಾವಲ್ಲ ಎಲ್ಲ ಕಡೆಯೂ ಓಪನ್ ಆಗ್ತವೆ ಅಂತ ಮಾಹಿತಿನ ಕೊಟ್ಟಿದ್ದರು. ಸಾಕಷ್ಟು ಯೂನಿವರ್ಸಿಟಿಯವರು ಕೂಡ ಏನು ಅವರು ನೋಟಿಫಿಕೇಷನ್ನ ರಿಲೀಸ್ ಮಾಡಿ ಮಾಹಿತಿನ ಕೊಟ್ಟಿದ್ದರು ಸೆಪ್ಟೆಂಬರ್ 1 ತರಗತಿಗಳು ಓಪನ್ ಆಗ್ತವೆ ಅಂತ. ಸೊ ಬಟ್ ಸೆಪ್ಟೆಂಬರ್ 1 ಕೆಲವು ಯೂನಿವರ್ಸಿಟಿಯವರು ತರಗತಿಗಳನ್ನು ಓಪನ್ ಮಾಡಿದರೆ ಕೆಲವು ಕಡೆ ಮಾತ್ರ ಕಾಲೇಜಸ್ ಓಪನ್ ಆಗಿದ್ದಾವೆ, ಸಾಕಷ್ಟು ಕಡೆ ಹಾಗೇ ಇಲ್ಲ. ಈ ಕಾರಣಕ್ಕೆ ವಿದ್ಯಾರ್ಥಿಗಳು ನಮ್ಮ ಒಂದು ಕಾಲೇಜುಗಳು ಓಪನ್ ಆಗಿಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾನೆ ಇದ್ದೀರಾ. ಈ ಒಂದು ವಿದ್ಯಾರ್ಥಿಗಳಿಗೆ ಕಾಲೇಜುಗಳು ಓಪನ್ ಆಗ್ತಿರೋದಕ್ಕೆ ಕಾರಣ ಬಂದು ಯೂನಿವರ್ಸಿಟಿಗಳಾಗಿರುತ್ತೆ. ಯಾಕಂದರೆ ಡಿಗ್ರಿ ಅಂತಕ್ಕಂಥದ್ದು ಯೂನಿವರ್ಸಿಟಿ ಆರ್ಡರ್ಗಳಿಗೆ ಬರ್ತವೆ. ಸೊ ಒಂದೊಂದು ಯೂನಿವರ್ಸಿಟಿಗಳಂತ ಡಿವೈಡ್ ಆಗಿರ್ತಲ್ಲ, ಆ ನಿಟ್ಟಿನಲ್ಲಿ ಒಂದೊಂದು ಯೂನಿವರ್ಸಿಟಿಯವರು ತರಗತಿ ಓಪನ್ ಮಾಡಿರ್ತಾರೆ, ಕೆಲವರು ಮಾಡಿರಲ್ಲ. ಸೊ ಕಾರಣ ಏನಂತ ಹೇಳಿದರೆ ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ ಈಗ 2ನೇ ಸೆಮಿಸ್ಟರ್ನ 4, 6, 8ನೇ ಸೆಮಿಸ್ಟರ್ನ ಒಂದು ತರಗತಿಗಳು ನಡೀತಾ ಇದ್ದಾವೆ, ಮತ್ತು ಪರೀಕ್ಷೆಗಳು ಕೂಡ ನಡೀತಾ ಇದೆ ವಿದ್ಯಾರ್ಥಿಗಳಿಗೆ. ಈ ಒಂದು ತರಗತಿಗಳು ಪರೀಕ್ಷೆಗಳಿರುವಂಥ ಕಾರಣಕ್ಕೆ ಅಂದರೆ ಇವಾಗ ಡಿಗ್ರಿಯಲ್ಲಿ ಯಾವ ಥರ ಇರುತ್ತೆ ಅಂದರೆ 1, 3, 5ನೇ ಸೆಮಿಸ್ಟರ್ ಇರುತ್ತೆ ಅಥವಾ 2, 4, 6ನೇ ಸೆಮಿಸ್ಟರ್ ಅಂತ ಇರುತ್ತೆ ಒಂದು ವರ್ಷದಲ್ಲಿ. ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇವಾಗ ಏನು ಪ್ರಸ್ತುತದಲ್ಲಿ 2, 4, 6, 8ನೇ ಸೆಮಿಸ್ಟರ್ನ ಒಂದು ತರಗತಿಗಳು ಇರುವಂಥದ್ದು ಅಂದರೆ ಪರೀಕ್ಷೆಗಳು ಕೂಡ ನಡೀತಾ ಇದೆ. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಪ್ರೊಸೆಸ್ ಅಂದರೆ 2, 4, 6ನೇ ಸೆಮಿಸ್ಟರ್ನ 8ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತರಗತಿಗಳು ಮತ್ತು ಪರೀಕ್ಷೆಗಳೆಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು 1, 3, 5ನೇ ಸೆಮಿಸ್ಟರ್ 7ನೇ ಸೆಮಿಸ್ಟರ್ ಈ ಥರ ಓಪನ್ ಆಗ್ತವೆ. ಸೊ ಆ ನಿಟ್ಟಿನಲ್ಲಿ ಒಂದು ಏನು ಫಸ್ಟ್ ಇಯರ್ ಡಿಗ್ರಿಗೆ ಅಡ್ಮಿಷನ್ ಆಗಿರುವಂಥ 2022-23 ಸಾಲಿನ ವಿದ್ಯಾರ್ಥಿಗಳಿಗೆ ಫಸ್ಟ್ ಸೆಮಿಸ್ಟರ್ ಅಂತ ಅಲ್ಲಿ ಅವರು ಬರ್ತಾರೆ. ಅಂದರೆ ಅವರು ಫಸ್ಟ್ ಸೆಮಿಸ್ಟರ್ ಅಂತ ಅವರು ಬರಬೇಕಂದ್ರೆ ಈಗ ಸೆಕೆಂಡ್ ಸೆಮಿಸ್ಟರ್ಲ್ಲಿ ಇರುವಂಥ ವಿದ್ಯಾರ್ಥಿಗಳು ಅಂದರೆ ಸೆಕೆಂಡ್ ಸೆಮಿಸ್ಟರ್ ಅಂತಂದರೆ ವರ್ಷಕ್ಕೆ ವಿದ್ಯಾರ್ಥಿಗಳಿಗೆ 2 ಸೆಮಿಸ್ಟರ್ಗಳು ಬರುತ್ತೆ, ಒಟ್ಟು 3 ವರ್ಷ ಅಂತ ಬಂದಾಗ 6 ಸೆಮಿಸ್ಟರ್ ಬರುತ್ತಿತ್ತಲ್ಲ. ಸೊ ಇವಾಗ 1 ವರ್ಷದ ಡಿಗ್ರಿಯಲ್ಲಿ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇರುವಂಥ ವಿದ್ಯಾರ್ಥಿಗಳು 2ನೇ ಸೆಮಿಸ್ಟರ್ಲ್ಲಿದ್ದಾರೆ. ಆ 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು 3ನೇ ಸೆಮಿಸ್ಟರ್ಗೆ ಅಂದರೆ ಅವರು ಸೆಕೆಂಡ್ ಇಯರ್ಗೆ ಬಂದಾಗ ನೀವು ಫಸ್ಟ್ ಇಯರ್ಗೆ ಬರ್ಬೋದು ಅಂದರೆ ತರಗತಿಗಳಿಗೆ. ಸೊ ಸಾಕಷ್ಟು ಒಂದು ಕಾಲೇಜುಗಳಲ್ಲಿ ಇದೇ ಪ್ರಾಬ್ಲಮ್ ಆಗ್ತಿರುವಂಥದ್ದು ಅಂದರೆ ಕ್ಲಾಸಸ್ನ ಒಂದು ಕೊರತೆ ಇರ್ತವೆ. ಸೊ ಆ ನಿಟ್ಟಿನಲ್ಲಿ ಇವಾಗ ಎಲ್ಲ ಒಂದು ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳು ಕೂಡ ಬಂದಾಗ ಅಲ್ಲಿ ಕ್ಲಾಸಸ್ ಅಡ್ಜಸ್ಟ್ ಆಗೋದಿಲ್ಲ. ಈ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಯೂನಿವರ್ಸಿಟಿಯವರು ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದೇನೆಂದರೆ ಈಗ ಮೇನಾಗಿ ಇದೇ ಒಂದು ಪ್ರಾಬ್ಲಮ್ ಅಂತ ನೋಡ್ಬೋದು 2, 4, 6ನೇ ಸೆಮಿಸ್ಟರ್ ಇರುವಂಥ ಕಾರಣಕ್ಕೆ ಆ ವಿದ್ಯಾರ್ಥಿಗಳು ಬಂದಾಗ ಈ ವಿದ್ಯಾರ್ಥಿಗಳು ಹೇಗೆ, ಸೊ ಫಸ್ಟ್ ಇಯರ್ ಡಿಗ್ರಿ ವಿದ್ಯಾರ್ಥಿಗಳನ್ನು ಯಾವ ರೀತಿಯ ಏನು ಟ್ರೀಟ್ ಮಾಡೋದು, ಯಾವ ರೀತಿ ತರಗತಿಗಳು ಅವರಿಗೆ ಮಾಡೋದಂಥದ್ದು, ಯಾವ ರೀತಿಯಾಗಿ ಅವರಿಗೆ ಏನು ಕ್ಲಾಸ್ ರೂಮ್ನ ಒಂದು ವ್ಯವಸ್ಥೆ ಇರುವಂಥದ್ದು ಇತ್ಯಾದಿ ಒಂದು ಕಾರಣಗಳಿಗಾಗಿ ಇವರು ತರಗತಿಗಳು ಓಪನ್ ಆಗ್ತಿಲ್ಲ. ಸೊ ಈಗ ವಿದ್ಯಾರ್ಥಿಗಳೇನು ಸೆಪ್ಟೆಂಬರ್ನಲ್ಲಿ ಓಪನ್ ಆಗೋದಿಲ್ವಾ ಅಂತ ಏನು ಕೇಳ್ತಿದಾರಲ್ಲ ವಿದ್ಯಾರ್ಥಿಗಳು, ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಪೂರ್ತಿ ಓಪನ್ ಆಗೋದಿಲ್ವ ಅಂತಕ್ಕಂಥದ್ದೇನೇ ಮಾಹಿತಿ ಇದೆಯಲ್ಲ. ಸೊ ವಿದ್ಯಾರ್ಥಿಗಳು ಕೇಳ್ತಿದ್ದಾರಲ್ಲ, ಸೊ ಇದಂಥದ್ದೇನು ಕರ್ನಾಟಕ ಗೌರ್ಮೆಂಟ್ನ ಕಡೆಯಿಂದ ಅಥವಾ ಕಾಲೇಜುಗಳ ಕಡೆಯಿಂದ ಆಫೀಷಿಯಲಾಗಿ ಏನು ಮಾಹಿತಿ ಬಂದಿಲ್ಲ. ಸೊ ಅವ್ರು ವೆಯ್ಟ್ ಮಾಡಿ ಅಂತಲೇ ಸ್ಟೂಡೆಂಟ್ಸ್ಗಳಿಗೆ ಮಾಹಿತಿನ ಕೊಡ್ತಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ನಲ್ಲಿ ಓಪನ್ ಆಗ್ತಕ್ಕಂಥ ಸಾಧ್ಯತೆಗಳು ಇರುವಂಥದ್ದು, ಯಾಕಂದರೆ ಡೇಲೆ ಆಗಬಾರ್ದು, ತುಂಬ ಡೇಲೆ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸೆಪ್ಟೆಂಬರ್ನಲ್ಲಿ ಓಪನ್ ಅಂತೂ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಆದಷ್ಟು ಯಾವುದಾದ್ರು ರೀತಿಯಲ್ಲಿ ನಿಮಗೆ ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ಗಳು ಇನ್ಫಾರ್ಮೇಷನ್ಗಳು ಬಂದಾಗ ನಿಮಗೆ ತಿಳಿಸ್ಕೊಡುವಂಥ ಕಾರ್ಯನ ನಾನು ಮಾಡ್ತೇನೆ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಎಲ್ಲ ನಿಮ್ಮೊಂದು ಸ್ನೇಹಿತರುಗಳಿಗೆ ಕೂಡ ಶೇರ್ ಮಾಡಿ, ಅವರಿಗೆ ಒಂದು ಡೌಟ್ ಇರ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ.